ಇರ್ತಕ್ಕಂಥ ಸನ್ಮಾನ್ಯ ಅಧ್ಯಕ್ಷರೇ ಹಾಗೂ ಎಲ್ಲ ಉಪಾಧ್ಯಕ್ಷರ ಸದಸ್ಯರುಗಳೇ, ನಮ್ಮ ಆರ್ ಕೆ ಅಣ್ಣವರೇ, ಬಿ ಒ ಸಾಹೇಬ್ರೆ, ಪಿ ಎಸ್ ಡಬ್ಲ್ಯೂ ಅವರೇ, ಮತ್ತು ಎಲ್ಲ ಇರ್ತಕ್ಕಂಥ ಶಿಕ್ಷಕ ಸಿಬ್ಬಂದಿ ವರ್ಗದವರೇ, ಮತ್ತು ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ದಲಿತ ಮುಖಂಡರುಗಳೇ, ಎಲ್ಲ ಸಂಘಟನೆ ಮುಖಂಡರುಗಳೇ, ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯರೇ, ಸ್ನೇಹಿತರೆ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಕ್ಕಳೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಅವಾಗಿಂದ ರಾಮಕೃಷ್ಣಪ್ಪ ಸರ್ ಮಾತಾಡ್ತಾ ಇದ್ರು ಸಂವಿಧಾನ ಅಂತ, ಕೃಷ್ಣನ್ ಅವರು ಮಾತಾಡ್ತಾ ಇದ್ದಾರೆ ಏನೋ ಸಂವಿಧಾನ, ಅಲ್ಲೇನೋ ಬುಕ್ ಹಾಕ್ಬಿಟ್ಟಿದ್ರೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಏನ್ ದೊಡ್ಡ ಗ್ರಂಥ ಅದು ಅಲ್ವಾ, ದೊಡ್ಡ ಗ್ರಂಥನಾ ಮಕ್ಕಳೇ, ಸಂವಿಧಾನ ದೊಡ್ಡ ಗ್ರಂಥನಾ ಅಲ್ವಾ, ನೀವೆಲ್ಲ ಹಂಗ ಅನ್ಕೊಂಡಿದ್ದೀರಾ, ನಾಳೆಯಿಂದ ಹಂಗ ಅನ್ಕೊಂಬೇಡಿ, ನೀವು ನಾನು ಹೇಳ್ಕೊಡ್ತೀನಿ ಯಾರನ್ನ ನಿಮ್ಗೆ ಸಂವಿಧಾನ ಅಂದ್ರೆ ಏನು ಅಂತ ಕೇಳಿದ್ರೆ ಪಟ್ ಅಂತ ಹೇಳ್ಬೇಕು, ಏನ್ ಹೇಳ್ತೀರಾ, ಸಂವಿಧಾನ ಅಂದ್ರೆ ಕಾನೂನು, ಏನು ಯಾವ ತರ ಕಾನೂನು, ಪರಮೋಚ್ಚ ಕಾನೂನು, ಸುಪ್ರೀಂ ಲಾ, ಏನದು ಅಷ್ಟೇ ಸಂವಿಧಾನ, ಏನಿಲ್ಲ ಅದು ಏನನ್ನ ಇಟ್ಬಿಡಿ ಬಿಡ್ರಿ, ನಿಮ್ಮನ್ನ ಯಾರನ್ನ ಕೇಳಿದ್ರೆ ನಮ್ಮ ರಕ್ಷಣೆಗೆ ಇರುವಂತ ಕಾನೂನು ಇಷ್ಟೇ ಹೇಳಿ, ನಮ್ಮನ್ನ ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಇರ್ತಕ್ಕಂತ ಒಂದು ಕಾನೂನು, ಈ ದೇಶವನ್ನ ಮುನ್ನಡೆಸಲಿಕ್ಕೆ ಮತ್ತು ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಮಾಡ್ಕೊಂಡಿರ್ತಕ್ಕಂತ ಒಂದು ಕಾನೂನು ಇಷ್ಟೇ ಸಂವಿಧಾನ ಅಂದ್ರೆ. ಸಂವಿಧಾನದಿಂದ ಏನೇನು ಸಿಗ್ತದೆ ಅಂತ ಎಲ್ಲ ದೊಡ್ಡವ್ರು ಹೇಳವ್ರಿ, ನಾನು ಅದನ್ನು ಹೆಚ್ಚು ಹೇಳಕ್ ಹೋಗೋದಿಲ್ಲ, ತಾವೆಲ್ಲ ಕೂಡ ಇಲ್ಲಿ ಬಂದಿರ್ತಕ್ಕಂತ ಎಲ್ಲ ಕೂಡ ಗಮನಿಸ್ಬೇಕು, ನಾವು ಬೆಳಿಗ್ಗೆ ಇದ್ದಾಗ ನಮ್ಮ ನೆರಳು ನಮಗೆ ಹೇಗೆ ಪ್ರಾರಂಭ ಆಗುತ್ತೋ ಬೀಳ್ಲಿಕ್ಕೆ, ಈ ಕಾನೂನು ನಮ್ಮ ಹಿಂದೆ ನಿನ್ನ ಮನೆಗೆ ಬಂದು ಮಲಗುವವರೆಗೂ ಕೆಲಸ ಮಾಡ್ತಾ ಇರ್ತದೆ, ತಾವೆಲ್ಲ ತಾಯಂದ್ರು ತಾವೆಲ್ಲ ಅಕ್ಕ ತಮ್ಮಿಗೆ ಕೂಡ ಇದ್ರನ್ನ, ಸಂವಿಧಾನ ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗಿದೆ, ನಮ್ಗೆ ಗೊತ್ತಿಲ್ಲ, ತಾವು ಬೇಕಾದ್ರೆ ಮನೆಗೆ ಹೋಗಿ ಯೋಚನೆ ಮಾಡಿ, ನಿನ್ನ ದಾರಿಗೆ ಹೋಗುವಾಗ ಯಾರನ್ನ ನೀನು ಬೈದ್ರೆ ಅಲ್ಲಿ ಕಾನೂನು ಕೆಲಸ ಮಾಡ್ತದೆ, ನಿನ್ನ ಯಾರನ್ನು ಹೊಡೆದ್ರೆ ಅಲ್ಲಿ ಕಾನೂನು ಪ್ರಶ್ನೆ ಮಾಡ್ತದೆ, ನಿನ್ನ ಮೇಲೆ ಯಾರನ್ನ ದೌರ್ಜನ್ಯಕ್ಕೆ ಬಂದ್ರೆ ಅಲ್ಲಿ ಕಾನೂನು ಪ್ರಶ್ನೆ ಮಾಡ್ತದೆ, ನಿಮ್ಗೆ ಯಾರನ್ನ ನಿಮ್ಮ ಟೀಚರ್ಸ್ ನಿಮ್ಗೆ ಸರಿಯಾಗಿ ಪಾಠ ಮಾಡಿಲ್ಲ ಅಂದ್ರೆ ಅಲ್ಲಿ ಕಾನೂನು ಪ್ರಶ್ನೆ ಮಾಡ್ತದೆ. ಹಿಂಗೆ ನಮ್ಮ ಜೀವನದ ಜೀವನಾಡಿ ಅಂತ ಈಗ ನಮ್ಮ ಹಾಡುಗಾರ ಹೇಳ್ತಾ ಇರ್ತಾರೆ, ನಮ್ಮ ಭಾರತ ದೇಶದ ಜೀವನಾಡಿ ಆಗಿದೆ ಸಂವಿಧಾನ, 140 ಕೋಟಿ ಭಾರತೀಯರಿಗೆ ರಕ್ಷಣೆ ಕೊಡ್ತಾ ಇದೆ ಸಂವಿಧಾನ, 140 ಕೋಟಿ ಭಾರತೀಯರನ್ನ ಯಾವುದೇ ತಾರತಮ್ಯ ಇಲ್ದಿರಾ ಮುಂದಕ್ಕೆ ನಡೆಸ್ಕೊಂಡು ಹೋಗ್ತಾ ಇದೆ ಸಂವಿಧಾನ. ಇಂತ ಸಂವಿಧಾನದ ಬಗ್ಗೆ ನಮಗೆ ಗೌರವ ಇರ್ಬೇಕಾ ಬೇಡವಾ ಮಕ್ಕಳೇ, ಇರ್ಬೇಕಾ ಬೇಡವಾ? ನಮ್ಮನ್ನ ಇಷ್ಟೊಂದು ಕಾಪಾಡಿಕೊಂಡು ಬರ್ತಾ ಇರ್ತಕ್ಕಂತ, ನಮ್ಮ ಬಗ್ಗೆ ಕಾಳಜಿಯನ್ನು ವಹಿಸಿರ್ತಕ್ಕಂತ ಈ ಸಂವಿಧಾನದ ಬಗ್ಗೆ ನಾವೆಲ್ಲ ಗೌರವ ಬೆಳೆಸ್ಕೊಳ್ಬೇಕು. ತಾವು ವಿದ್ಯಾರ್ಥಿಗಳು ಮಕ್ಕಳು ಸಂವಿಧಾನವನ್ನ ಓದಕ್ಕೆ ಪ್ರಾರಂಭ ಮಾಡಬೇಕು. ಸಂವಿಧಾನವನ್ನ ಓದ್ದಾಗ ಏನಾಗುತ್ತಂದ್ರೆ ನೀವು ಯಾರಿಗೂ ಭಯ ಪಡೋ ಅವಶ್ಯಕತೆ ಇರೋದಿಲ್ಲ, ನಿಮ್ಗೆ ಯಾರ ತಪ್ಪು ಹೇಳಿ ನೀನು ತಪ್ಪು ಮಾತಾಡ್ತಾ ಇದೀಯಾ ಇರಿ ಅಂತ ಕೇಳಿ ಪ್ರಶ್ನೆ ಮಾಡ್ತಾರೆ, ನೀವೇ ನೀವು ಹೇಳ್ತಾರ ತಪ್ಪಿದೆ, ನೀವು ಆ ಮಾಹಿತಿ ಕೊಡಬೇಡಿ ನನಗೆ, ನೀವು ತಪ್ಪು ಮಾತಾಡ್ತಾ ಇದ್ದೀರಿ, ನೀವು ಯಾರು ಮುಂದೆ ಯಾರಕ್ಕೆ ತಪ್ಪು ಮಾಡಿದ್ರೆ ಯಾವ್ಯಾವ ತಪ್ಪು ಕೆಲಸ ಮಾಡ್ತಾ ಇದೀಯ ನೀನು, ಇದು ಪ್ರಶ್ನೆ ಮಾಡ್ತಕ್ಕಂಥ ಧೈರ್ಯ ನಿಮ್ಗೆ ಬರ್ತದೆ. ನೀವು ಯಾರಿಗೂ ತಲೆ ತಗ್ಗಿಸ್ಬೇಕು, ತಲೆ ತಗ್ಗಿಸಿ ನಿಲ್ಲಬೇಕಾದಂತ ಪರಿಸ್ಥಿತಿ ನಿಮ್ಮ ಜೀವನದಲ್ಲೇ ಬರೋದಿಲ್ಲ, ಬಹಳ ಧೈರ್ಯವಾಗಿ ಬಹಳ ದಿಟ್ಟತನದಿಂದ ನೀವು ಎಲ್ಲ ಕೆಲಸ ಮಾಡುವ ತಾಕತ್ತು ನಿಮಗೆ ಕೊಡುತ್ತೆ ಸಂವಿಧಾನ. ನೀವೆಲ್ಲ ಓದ್ತೀರಾ? ಓದಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸಂವಿಧಾನ ಇಲ್ಲ ಅಂದ್ರೆ ಏನಾಗುತ್ತೆ ಅಂತ ಅವಾಗ ಹೇಳಿದ್ದಾರೆ, ಉತ್ತರ ಕೊರಿಯಾದಾಗ ಶೂಟ್ ಮಾಡ್ತಾರಂತೆ, ಇನ್ನೊಂದ್ರಾಗ ಶಿಕ್ಷೆ ಮಾಡ್ತಾರಂತೆ, ಇಲ್ಲಿ ಕೂಡ ಹಂಗೆ ಆಗ್ತದೆ, ದೌರ್ಜನ್ಯ ಆಗ್ತದೆ, ದಬ್ಬಾಳಿಕೆ ಆಗ್ತದೆ, ಕೊಲೆಗಳು ಮಾಡ್ತಾರೆ, ದರೋಡೆ ಮಾಡ್ತಾರೆ, ಸುಲಿಗೆಗಳಾಗ್ತದೆ, ಅತ್ಯಾಚಾರಗಳಾಗ್ತವೆ ಸಂವಿಧಾನ ಇಲ್ಲ ಅಂದಾಗ. ಇವುಗಳನ್ನೆಲ್ಲ ಕೂಡ ತಡೀತಾರದ್ದು ಸಂವಿಧಾನ, ಅದನ್ನ ನಾವು ಗೌರವಿಸ್ಬೇಕು, ಅದನ್ನ ಗೌರವಿಸೋದು ನಮ್ಮ ಜವಾಬ್ದಾರಿ, ಅದನ್ನು ಓದಬೇಕು. ನಾವು ಈ ದೇಶದ ಭವ್ಯ ಭಾರತ ನಿರ್ಮಾಣ ಮಾಡ್ತಕ್ಕಂಥ ಪ್ರಜೆಗಳಾಗಬೇಕು, ನಮ್ಮ ಊರಿಗೆ ಒಳ್ಳೇದು ಮಾಡ್ತಕ್ಕಂಥ ಅಧಿಕಾರಿಗಳಾಗಬೇಕು ನೀವೆಲ್ಲ ಮುಂದೆ ಅಂತ ಹೇಳ್ತಾ, ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಗಣ್ಯಮಾನ್ಯರಿಗೂ ವಂದಿಸ್ತಾ ಒಂದು